ಮೊನ್ನೆ ಪೇಪರಲ್ಲಿ ಒಂದು ಪ್ರಕರಣ ನೋಡಿದೆ. ಓ ಹೌದಾ? ನಿನ್ನನ್ನು ಮಾತಿನಲ್ಲಿ ಮಾತ್ರ ಜಾಡ ಹೇಳ್ಕೊಂಡೆ, ಆದರೆ ಸುಳ್ಳು ಹೇಳುವುದರಲ್ಲಿ ಕೂಡ ಜಾಡ ಅಂತ ನನಗೆ ಈಗ ತಿಳಿಯಿತು. ಬಸವರಾಜ, ನನ್ನ ಮಾತಿನ ಮೇಲೆ ಸಂಶಯ ಇದೆ, ಆದರೆ ನನ್ನ ಮೇಲೆ ನಮಗೆ ನಂಬಿಕೆ ಇಲ್ಲವೇ? ರವಿ ಮುಚ್ಚು ಬಾಯಿ, ನೀನು ನಿಜವಾಗಿಯೂ. ಅಯ್ಯೋ ಬ್ಯಾಡ ಮಿತ್ರ, ಇಂದಿಗೂ ಆ ಸರಸ್ವತ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಆಯ್ತಾ? ಯಾಕೆ ರವಿ, ಸುಳ್ಳು ಮಾತಿನಿಂದ ಆ ದೇವತೆಯನ್ನು ಭಂಗ ಮಾಡಿರಿ? ಓಕೆ, ನೀನು ಹೋಗಿದ್ದು ನಿಜ ತಾನೇ, ಹಾಗಾದ್ರೆ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟನಾಗಿದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಭಾಷೆ ಮಾಡು, ಹಾಗೆ ನಂಬುತ್ತೀನಿ. ಇದು ನಿನ್ನ ತಲೆ ಮೇಲೆ ಮಾಡು ರವಿ ಮಾಡು, ಯಾಕೆ ಸಂತೋಷ? ನೀನು ಹೋಗಿದ್ದು ನಿಜ ತಾನೇ, ಧೈರ್ಯವಾಗಿ ಮಾಡು. ಇಲ್ಲ ಮಿತ್ರ ಇಲ್ಲ, ನಾನು ಹೇಳಿದ್ದು ಸುಳ್ಳು. ನನ್ನನ್ನು ಚಮಸು ಮಿತ್ರ ಚಮಸು, ಅದ್ಯಾಕೋ ಮೂರು ದಿನಗಳು ಅಂತಾರ, ಕಂಡ ಕಂಡ ಮೂರುಗಳು ಅಂತಾರ, ನನ್ನ ಎತ್ತವರ ಗೌರವ ಚಿಂತೆಗೆ ಮಾಡುತ್ತಾ ಕಂಡ ಕಂಡವರೆಲ್ಲ ಇವನೊಬ್ಬ ಅನಾದ ಅನಾದನಂತು ಚುಚ್ಚು ಮಾತನಾಡಿ ಅಪವಿತ್ರ ಮಾಡಿ ನಗುತ್ತಿರೋನ್ ಮಿತ್ರ ನಗುತ್ತಿರೋನ. ರವಿ ಯಾರು ನಿನ್ನ ಅಗಂದವರು? ನಿನ್ನನ್ನು ಅನಾದನೆಂದವರೆಲ್ಲ ಮೂರ್ತರು. ನೋಡು ರವಿ, ನಿನಗೆ ನಾನಿಲ್ಲವೇ, ಮನೆಯಲ್ಲಿ ತಂಗಿ ಇಲ್ಲವೇ, ತಂದಿಲ್ಲವೇ, ನಜೀರಿಲ್ಲವೇ. ಅಯ್ಯೋ ನೋಡು ರವಿ, ರವಿ ಮೊದಲು ನಡಿ ಮನೆಗೆ, ಊಟ ಮಾಡಿ ನಂತರ ವಿಚಾರ ಮಾಡೋಣ. ಬೇಡ ಮಿತ್ರ, ನನ್ನ ಭಾರವು ನಿನಗಾಕೆ, ಮನೆಯಲ್ಲಿ ಮೂರು ಜನರ ಒಟ್ಟಿಗಾಗಿ ನೀನು ಒಬ್ಬನೇ ಯಾವ ಕಷ್ಟ ಪಡುವಯ್ಯ? ರವಿ ನನಗೆ ಇಂತ ಮಾತು ಹಚ್ಚೋ ಬರೋದಿಲ್ಲ, ಮೊದಲು ನೀನು ಮನೆಗೆ ಬರ್ತೀಯ, ಕುಲ್ಲು ತುಪ್ಪಕ್ಕೆ ಆಗ್ಲ. ಬೇಡ ಮಿತ್ರ, ನನಗೋಸ್ಕರ ಆಗಿ ಉಪಯೋಗಿಸ್ತೀಯ, ಬರ್ತೀನಿ ನಡಿ. ಹಾಗಾದ್ರೆ ಮೊದಲು ಮನೆಗೆ.